ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಪಪ್ಪು ದಾಲ್ ಅನ್ನೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಈ ಸೊಪ್ಪಿಂದ ಮಾಡೋದು. ಈ ಸೊಪ್ಪಿನ ಹೆಸರು ಬಸಳೆ ಸೊಪ್ಪು ಅಂತ. ನೀವು ಮ್ಯಾಂಗ್ಳೂರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಮಂಗ್ಳೂರು ಸೈಡ್ ಸ್ವಲ್ಪ ಜಾಸ್ತಿ ಇದು. ಹಾಗೆ ನೀವು ಇಲ್ಲಿ ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡಬಹುದು. ಈ ಸೊಪ್ಪು ಸಿಕ್ಕಿಲ್ಲ ಅಂದರೆ ಟೇಸ್ಟ್ ಎರಡು ಸೇಮೇ ಇರುತ್ತೆ. ತುಂಬಾ ಈಸಿ ರೆಸಿಪಿ, ಕೇವಲ 15 ನಿಮಿಷದಲ್ಲಿ ರೆಡಿಯಾಗುತ್ತೆ. ತುಂಬ ಟೇಸ್ಟ್ ಕೂಡ ಇರುತ್ತೆ ರೈಸ್ ಜೊತೆಗೆ ಹಾಕ್ಕೊಂಡು ತಿನ್ನೋದಕ್ಕೆ. ನೋಡಿ ಫೈನಲ್ ಆಗಿ ಇದು ಈ ಥರ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1 ಟೀ ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೂ 1/2 ಟೀ ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಹಾಕಿ 1/2 ಗಂಟೆ ನೆನೆಸಿಟ್ಟಿದ್ದೀನಿ. ಅದು ಯಾಕೆ ನೆನೆಸಿಡೋದು ಅಂದರೆ, ಇದು ಸೊಪ್ಪು ಜೊತೆಗೆ ಬೇಯಬೇಕಾದ್ರೆ ಅದು ಈಕ್ವಲ್ ಆಗಿ ಬೇಯಲಿ ಅಂತ. ಇಲ್ಲಾಂದರೆ ಬೇಳೆ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕು, ಸೊಪ್ಪು ಬೇಯೋದಕ್ಕೆ ಕಡಿಮೆ ಟೈಮ್ ಬೇಕು. ಅದಕ್ಕೋಸ್ಕರ ನೆನೆಸಿಟ್ಕೊಂಡಿರೋದು. ಇದು 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕಿದ್ದೀನಿ ದೊಡ್ಡ ದೊಡ್ಡದಾಗಿ. ಹಾಗೆ 2 ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನೀವು ಖಾರಕ್ಕೆ ಯಾವ್ದು ಯೂಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ನಿಮ್ಮ ರುಚಿಗೆ ನೀವು ಯಾವ್ದು ಬೇಕು ನೋಡಿ ಯೂಸ್ ಮಾಡ್ಕೊಬೋದು. ಯಾಕಂದರೆ ನಾನು ಇಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಿಲ್ಲ. ಹಸಿಮೆಣಸು ಯೂಸ್ ಮಾಡೋರು ಇಲ್ಲಿ ಉದ್ದುದ್ದದಾಗಿ ಕಟ್ ಮಾಡಿ ಹಸಿಮೆಣಸನ್ನ ಇಲ್ಲಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ನಾನು ಖಾರ ಪುಡಿ ಯೂಸ್ ಮಾಡೋದ್ರಿಂದ ಲೇಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೊಪ್ಪು ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಸೊಪ್ಪು ಹಾಕಿ ನೀರೆಷ್ಟು ಬೇಕು ನೋಡಿ ಹಾಕ್ಬಿಟ್ಟು ಬೇಯಿಸ್ಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಬೇಳೆ ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಿ. ಯಾಕಂದರೆ ಸೊಪ್ಪಲ್ಲಿ ನೀರಿನ ಕಂಟೆಂಟ್ ಇರುತ್ತೆ. ಸೊ ಜಾಸ್ತಿ ನೀರು ಹಾಕಿದರೆ ಈ ದಾಲು ತುಂಬ ನೀರಾಗ್ಬಿಡುತ್ತೆ. ಸ್ವಲ್ಪನೇ ಬೇಳೆಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಕರೆಕ್ಟಾಗುತ್ತೆ. ಇದನ್ನು 3 ವಿಷಲ್ ಹೊಡಿಸ್ಬೇಕು ಇವಾಗ ನೋಡಿ. ಇದು ಆಗಿದೆ ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಬೇಳೆ ಸಾಫ್ಟಾಗಿ ಬೇಯಬೇಕು. ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಇದ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದನ್ನು ನೀವು ಇವಾಗ ಚೆನ್ನಾಗಿ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಒಂದು 8-10 ಸಲ ಈ ಥರ ಕೈಯಲ್ಲಿ ತಿರುಗಿಸ್ತಾ ಇದ್ದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಕಡೆ ಇನ್ನೊಂದು ಪ್ಯಾನಲ್ಲಿ ನಾನು 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಾವು ಒಗ್ಗರಣೆನ ಯಾವುದೇ ಎಣ್ಣೆಯಲ್ಲಾಗಲಿ ಮಾಡ್ತಾ ಇಲ್ಲ, ಇಲ್ಲಿ ತುಪ್ಪನೇ ಯೂಸ್ ಮಾಡಬೇಕು. ಅದಕ್ಕೋಸ್ಕರನೇ ಅದು ಟೇಸ್ಟ್ ಬರೋದು. ಹಾಗಾಗಿ ತುಪ್ಪ ಯೂಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಹಾಗೆ 1/2 ಚಮಚ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಬೇಕಾದ್ರೆ ಫ್ಲೇಮ್ನ ಲೋನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗೆ 1 ಚಮಚ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು. ನಾನು ಆವಾಗಲೇ ಹೇಳ್ದಂಗೆ ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಖಾರ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಂಡು ಇಮಿಡಿಯೇಟಾಗಿ ನೀವು ನೆಕ್ಸ್ಟು ನಾವು ಸೊಪ್ಪು ಮತ್ತು ದಾಲ್ ಮಿಕ್ಸ್ ಆಗಿದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾನು ಆಗಲೇ ಹೇಳ್ದಂಗೆ ಖಾರದ ಪುಡಿ ಸೀದೋಗೋ ಚಾನ್ಸಸ್ ಇರುತ್ತೆ. ತಕ್ಷಣ ಹಾಕಬೇಕು ನೀವು ನೋಡಿ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದು 8-10 ಸಲ ಮಿಕ್ಸ್ ಮಾಡಿ, ಆವಾಗ ನಿಮಗೆ ಆ ದಾಲು ಸೊಪ್ಪು ಮತ್ತು ನಾವೇನು ಟೊಮೆಟೊ ಆನಿಯನ್ನು ಇದು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಬೆಂದಿರುತ್ತೆ ಸಾಫ್ಟಾಗಿ. ಅದೆಲ್ಲ ಎಲ್ಲ ಜೊತೆ ಮಿಕ್ಸ್ ಆಗಿದ್ಮೇಲೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿದೆ. ನೀರು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಆ ದಾಲ್ ಬೇಕಾಗುತ್ತೆ ನೋಡಿಬಿಟ್ಟು ನೀವು ನೀರು ಆ್ಯಡ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಇದನ್ನು ಕುದಿಸಿದರೆ ನಿಮಗೆ ರುಚಿಯಾದ ಪಪ್ಪು ದಾಲ್ ರೆಡಿಯಾಗುತ್ತೆ. 15 ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ನೋಡಿ ಇದು ಬಾಯ್ಲ್ ಬರ್ತಾ ಇದೆ. ತುಂಬ ಜಾಸ್ತಿ ನೀವು ಕುದಿಸೋದು ಬೇಡ ಇದನ್ನು, ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಐಟಮ್ನು ಬೇಯಿಸ್ಕೊಂಡಾಗಿದೆ, ಇನ್ಯಾವುದು ಬೇಯಿಸೋದಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಕುದಿ ಬಂದರೆ ಸಾಕಾಗುತ್ತೆ. ನೋಡಿ ಕುದಿ ಕಾಣ್ತಾ ಇದೆಯಲ್ಲ, ನಾನು ಇಷ್ಟೇ ಕುದಿ ಬರ್ಸೋದು. ಈಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ ನಾನು. ತುಂಬ ಸಿಂಪಲ್ಲಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ. ಇಷ್ಟೇ ಇದು ಇವಾಗ ರೆಡಿಯಾಗಿದೆ. ನಿಮಗೆಲ್ಲ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ರೆಸಿಪಿ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೆ ಬೈ, ಟೇಕ್ ಕೇರ್.